ಅವಾಗೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರಲಿಲ್ಲ ಆದರೂ ಕೊಡ್ತಿದ್ರು ನಮಗೆ ಸಬ್ಸಿಡಿ ಎಲ್ಲ ಕೊಡ್ತಿದ್ರು ಇವರು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಏನು ಕೊಡಲ್ಲ ಹೋದ್ರೆ ಆಗುತ್ತೆ ಫೈಟ್ ಕೊಡೋರು ಫೈಟ್ ಕೊಡೋ ಅಂತಾರೆ ಸಿದ್ದರಾಮಯ್ಯ ಕೊಡ್ತಾರೆ ಸರ್ಕಾರ ನಡೀತಾ ಇದೆ ಅವ್ರು ಅವರೇ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಏನು ನಡ್ಕೋ ಹೋಗ್ತಾ ಉಪೇಂದ್ರ ಅಂದ್ರೆ ಬರಲ್ವಲ್ಲ ಅವರು ಫುಲ್ ಪಾರ್ಟಿ ಫುಲ್ ಮೆಜಾರಿಟಿ ಬರಲ್ವಲ್ಲ ಸಿಎಂ ಅಂದ್ರೆ ಕುಮಾರಸ್ವಾಮಿ ಆದ್ರೆ ಬೆಟರ್ ಅನ್ಸುತ್ತೆ ನನಗೆ ಅರವಿಂದ ಕೇಜ್ರಿವಾಲ್ ಬರ್ತಾರೆ ಇಲ್ಲಿಗೆ ಅವ್ರಾದ್ರೂ ಓಕೆ ಉಪೇಂದ್ರ ಅವರು ಒಳ್ಳೆರೆ ಮಾತಾಡ್ತಾರೆ ನಮ್ಗೆ ಕೆಲಸ ಮಾಡ್ತಾರೆ ಗೊತ್ತಿಲ್ವಲ್ಲ ನಮಗೆ ಇಂಟ್ರೆಸ್ಟ್ ಸರಿ ಇಲ್ವಲ್ಲ ಏನ್ ಮಾಡಿ ರಾಹುಲ್ ಗಾಂಧಿ ಇದು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿಲ್ವಲ್ಲ ಏನ್ ಮಾಡ್ತಾರೆ ಅವ್ರು ತಗೊಂಡು ಯಾರು ಸಿದ್ದರಾಮಯ್ಯ ಅಂತ ಹೋಗ್ಬೇಕು ಅಲ್ಲಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಆಗುತ್ತೆ ಫೈಟ್ ಕೊಡೋರು ಫೈಟ್ ಕೊಡೋ ಅಂತಾರ ಸಿದ್ದರಾಮಯ್ಯ ಕೊಡ್ತಾರೆ ಮೋದಿನೂ ಮೀಸೆ ಇರ್ಬೋದು ಅಷ್ಟೇ ಇಂದ್ರಮ್ಮಂಗೆ ಮೀಸೆ ಇಲ್ಲ ಅವಳು 16 ವರ್ಷ ಸರ್ವಿಸ್ ಮಾಡಿದಾಳೆ ನಮ್ಗೊಂದು ಆಟೋ ಸ್ಟ್ಯಾಂಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಸರ್ ಆಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ದುಡ್ಕೊಂಡು ತಿಂತಾವಲ್ಲ ಅವ್ರಿಗೆ ಹಂಗಲ್ಲ ಸುಲಿಗೆ ಸುಲಿಗೆ ಮಾಡಬೇಕು ನೀವು ಮನೆ ಕೇಳಿದ್ರಪ್ಪ ನಾನು ಅಕ್ಕಿ ಕೊಡ್ತಾನೆ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು ನಿಮ್ದು ಒಂಥರ ಬಡ ಜೀವನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅವರೊಂದು ಒಳ್ಳೇದು ಮಾಡಿದ್ರು ಹೋಟ್ಲಗೆ ಹೋಗಿ ಒಂದು ಅಂಗಡಿಗೆ ಇದನ್ನ ತಗೋಬೇಕಂದ್ರೆ ಅದು 30 ರೂಪಾಯಿ ಇದ್ರೆ ಅದಕ್ಕೆ 40 ರೂಪಾಯಿ ಜಿ ಎಸ್ ಟಿ ಅಂತೆ ಯಾವನ್ ಕೊಡ್ತಾನೆ ಅದನ್ನ ಜಿ ಎಸ್ ಟಿ ಎಲ್ಲ ಏನು ಮೋದಿ ಕೊಡ್ತಾನೆ ನಾವು ಕೊಟ್ಟರೆ ಅವ್ನು ಕೊಡೋದು ಬಿ ಜೆ ಪಿ ಅವರು ಅವರೆಲ್ಲ ದುಡ್ಡು ಮಾಡೋರು ಅಂದ್ರೆ ಏನು ಗೊತ್ತಾ ದುಡ್ಡು ಅಂದ್ರೆ ಸುಲಿಗೆ ಎಲ್ಲ ಇಲ್ಲೆಲ್ಲ ಇಡಲ್ಲ ಔಟ್ ಆಫ್ ಕಂಟ್ರಿಲಿ ಇಡೋದವರು ಅದೇ ಬಡವ್ರು ಹೋಗಿ ಅಣ ಅಂತಂದ್ರೆ ಅಲ್ಲೇ ಇರೋ ನೀನು ಅಂತಾರೆ ಅಲ್ಲಿರಪ್ಪ ನೀನು ಬರ್ತಾನ ಒಳಗೆ ಹೋಗಿ ಅಂದ್ರೆ ಅವ್ನು ಅಲ್ಲೇ ಸಾಯಂಕಾಲ ಆದ್ರು ಅದೇ ಅವನು ಅವನ ಆರ್ ಡಿ ಕಾರ್ನ ಬಂದ ಅಂದ್ರೆ ಹೋಗ್ ನೀನು ಈಗ ಕುಮಾರಣ್ಣವ್ರು ಮಾಡಿದ್ರು ರೈತರಿಗೆಲ್ಲ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗೊತ್ತ ಇವರೆಲ್ಲ ಏನು ಮಾಡಿಕೊಟ್ರು ಅಷ್ಟೇ ಯಾರು ಪಿ ಎಮ್ ಆದ್ರೂ ಅಷ್ಟೇ ಎಲ್ಲ ಅವ್ರವ್ರ ಬದುಕೋದು ಬಡವ್ರಿಗೆ ಏನು ಅನುಕೂಲ ಮಾಡಿಲ್ರೆ ಬಡವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಇದ್ದಂಥವ್ರಿಗೆ ಇವತ್ತು ಅವನು 3 ಅಫ್ಟೇರ್ ಬಿಲ್ಡಿಂಗ್ ಕಟ್ಕೊಂಡ್ರೆ ಅವ್ನು ಏನಾರು ಒಂದು ಆಗ್ಬೇಕು ಕೆಲಸ ಆಗ್ಬೇಕು ಅಂದರೆ ಇಮಿಡಿಯೇಟ್ಲಿ ಅವ್ನು 5,000 ಕೊಟ್ಟರೆ ಟಪ್ ಅಂತಾರೆ ಬಡವ್ರು ಎಲ್ಲಿಂದ ಕೊಡ್ತಾರೆ 5,000 ಅವ್ರು ತಿನ್ನೋಕ್ಕೆ ಕೂಳಿರಲ್ಲ ಬಡವ್ರು 5,000 ಎಲ್ಲಿ ಕೊಡ್ತಾರೆ ಸರ್ ಇದಕ್ಕೆ ಯಾರು ಸಿ ಎಮ್ ಆಗ್ಬೇಕು ಯಾರು ಇದು ಮಾಡ್ಬೇಕು ಅದು ಮುಖ್ಯ ಅಲ್ಲ ಬಡ ಜನಗಳಿಗೆ ಒಳ್ಳೇದು ಮಾಡ ಮೋದಿ ಮಾಡಿದ ಮೋದಿ ಅವ್ನು ತಗೊಂಡು ಏನು ಮಾಡಂಗಿಲ್ಲ ಅವನು ಅವ್ರು ಬುದ್ಧಿ ಇಲ್ದಾರ ನಾವು ಇನ್ನೂ 50 ವರ್ಷ ಆಗಲಿ ನಾವು ಕಾಂಗ್ರೆಸ್ಗೆ ಹಾಕೋದು ಅದು ಗೆಲ್ಲಿ ಸೋಲ್ಲಿ ನಾವು ಹಾಕೋದೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಸಲ್ಲಿ ಮಾಡಿದಷ್ಟು ಕೆಲಸ ಇವ್ರು ಯಾರೂ ಮಾಡಿಲ್ಲ ಇವನೇನೋ ಬರೀ 2 ವರ್ಷನೋ 3 ವರ್ಷನೋ ಅಂತ ಹೇಳಿದ್ರಲ್ಲ ಸರ್ ನೀವು ಇಂದ್ರಮ್ಮ 8 ವರ್ಷ ಮಾಡಿದ್ಲು ಗೊತ್ತಾ ನಿಮಗೆ 8 ವರ್ಷ ಆಳ್ಕೆ ಮಾಡಿದಾಳೆ ಗೊತ್ತೇನು ಸರ್ 16 ವರ್ಷ ಆಳ್ಕೆ ಮಾಡಿದಾಳೆ ಅವಳದೊಂದು ಕೂದಲು ಕಿತ್ಕೊಳಕ್ಕಾಗಲ್ಲ ಇವರು ಮೋದಿನೂ ಮೀಸೆ ಇರ್ಬೋದು ಅಷ್ಟೇ ಇಂದ್ರಮ್ಮಂಗೆ ಮೀಸೆ ಇಲ್ಲ ಅವಳು 16 ವರ್ಷ ಸರ್ವಿಸ್ ಮಾಡಿದಾಳೆ ಆದರೆ ಬಡೋ ಬಗ್ರಿಗೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾಳೆ ಇವರು ನಾವು ಯಾರ ಬಂದರೆ ಅವ್ನು ಅಲ್ಲಿ ನಿಂತಿರ್ತಾನೆ ನಾವು ಇಲ್ಲಿ ನಿಂತ್ಕೊಂಡು ಅವ್ನಿಗೆ ನಮಸ್ಕಾರ ಆಗ್ಬೇಕು ಇಂದ್ರಮ್ಮ ಅಲ್ಲ ಬಾಚಿ ತಪ್ಕೊಂತಿದ್ಲು ಅವಳು ಇಂದ್ರಮ್ಮ ಅದು ಕಾಂಗ್ರೆಸ್ ಪಕ್ಷ ನಮಗೆ ಆ ಅಭಿಮಾನ ಇವತ್ತು ನಮಗೆ ಅದ್ರ ಮೇಲೆ ಇದೆ ಕಾಂಗ್ರೆಸ್ನಲ್ಲಿ ಯಾರೇ ಬರಲಿ ಸಿದ್ದರಾಮಯ್ಯ ಬರಲಿ ಕುಮಾರಸ್ವಾಮಿ ಬರಲಿ ಯಾರೇ ಬರಲಿ ಅದೇ ಮತ್ತೆ ಭ್ರಷ್ಟಾಚಾರ ಮಾಡ್ದಾನೆ ಯಾವನ್ ಸರ್ ಅದು ಬೇಕಲ್ಲ ಮೇಲು ಭ್ರಷ್ಟಾಚಾರ ಮಾಡ್ದನ್ ಬೇಕಲ್ಲ ಯಾವನ ಮಾಡಿದ ಭ್ರಷ್ಟಾಚಾರ ತಗೊಂಬಂದು ಕಾಂಗ್ರೆಸ್ ತಲೆ ಮೇಲೆ ಹಾಕ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ನಿಮ್ ಪ್ರಕಾರ ಯಾರಾದ್ರೂ ಒಳ್ಳೆ ಕ್ಯಾಂಡಿಡೇಟ್ ಇವ್ರು ಗೆದ್ರೆ ನಮ್ ದೇಶ ಚೆನ್ನಾಗಿ ಮುನ್ನಡೆಸ್ತಾರ ಯಾವನು ಮಾಡಲ್ಲ ಬಿಡಿ ಸರ್ ಯಾವನು ಮುಂದೆ ಮಾಡಲ್ಲ ಎಲ್ಲ ಅವ್ರವ್ರ ಬದುಕೇಂತಾರೆ ಅಷ್ಟೇ ಎಲ್ಲ ಅವ್ರವ್ರು ಯಡಿಯೂರಪ್ಪ ಜಿ ಮಾಡಿದ್ರು ಆಮೇಲೆ ಅವ್ರು ಯಾರ ಮಾಡಿದ್ರು ಅವರೆಲ್ಲ ಏನು ಮಾಡ್ಕೊಂಡ್ರೆ ಎಲ್ಲ ಗಂಟು ಮಾಡ್ಕೊಂಡ್ರಪ್ಪ ಅಲ್ಲಿ ಹೋಗ್ರೆ ಬಿಲ್ಡಿಂಗ್ ಐತೆ ಅದು ಯಾವ ಒಂದು ನೋಡ್ರೆ ಬಿಲ್ಡಿಂಗು 16 ಎಕರೆ ತಗೊಂಡ್ರಪ್ಪ ಯಾರ್ದದು ನಮಗೆಲ್ಲಾರು ಒಂದು 1/2 ಅಡಿ ಜಾಗ ಕೊಡು ಅಂದರೆ ಕೊಡ್ತಾರ ನಮ್ಗೊಂದು ಆಟೋ ಸ್ಟ್ಯಾಂಡಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಸರ್ ಆಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ದುಡ್ಕೊಂಡು ತಿಂತಾವಲ್ಲ ಅವ್ರಿಗೆ ಹಂಗಲ್ಲ ಸುಲಿಗೆ ಸುಲಿಗೆ ಮಾಡಬೇಕು ಅಂತಾರು ಕೇಳ್ತಾರೆ ನಮಗೆ ಅದು ಗೊತ್ತಿಲ್ಲಲ್ಲ ಸುಲಿಗೆ ಮಾಡೋದು ಹೌದೇನು ಸರ್ ಸುಲಿಗೆ ಮಾಡೋಂಥವ್ರಿಗೆ ಗೊತ್ತಿದ್ರೆ ನಾವು ಯಾಕಿಲ್ಲ ಆಟೋ ಓಡಿಸ್ತಿದ್ದು ತಿರುಪಿ ಎತ್ಕೊಂಡು ಯಾಕೆ ಸತ್ತಿಂತಿದ್ದು ಸರ್ 10 ರೂಪಾಯಿ ಕೊಡಿ ದಾಸರಳ್ಳಿಗೆ 15 ರೂಪಾಯಿ ಕೊಡಿ ನಾವ್ಯಾಕೆ ಕೇಳಬೇಕಾಯ್ತು ಹಿಂಗೆ ನಾವು ದುಡಿದ್ರೆ ನಾವು ಸರ್ ಯಾವ ಸರ್ಕಾರ ಬಂದ್ರೆ ನಾವು ದುಡಿದ್ರೆ ನಮಗೆ ಅಷ್ಟೇ ಮಾಡ್ತಾರ ಮಾಡ್ತಾರ ನೋಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯರ್ ಇಲ್ಲ ನೋಡ್ರಿ ಸಿದ್ದರಾಮಯ್ಯರ್ 5 ವರ್ಷ ಮಾಡಿದ್ದಾರೆ ಅವ್ರು ಮಾಡಿದ್ರು ಎಲ್ಲದಕ್ಕೂ ಅನ್ಗ ಇಂದಿರಾ ಕ್ಯಾಂಟೀನ್ ಮಾಡಿದ್ರು ಎಷ್ಟು ಬಡ ಜನ ತಿಂತಾರ ಅಪ್ ಸೇಲ್ಸೇ ಬಂದು ತಿಂತಾರಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ 1 ರೂಪಾಯಿ ಕೆಜಿ ಅಕ್ಕಿ ಮಾಡಿದ್ರು ಯಾಕಂದ್ರೆ ನಮ್ಮ ಜನಗಳು ಅಕ್ಕಿ ಕೊಡ್ತಾರೆ ಅಂತೇಳಿ ಕಾಲ್ ಮೇಲೆ ಕಾಲಕ್ಕೆ ಮನೆಗೆ ಕೆಲ್ಸಕ್ಕೆ ಹೋಗೋದು ಬಿಟ್ಟಿದ್ದಾರೆ ನೀವು ಮನೆ ಕೇಳಿದ್ರಪ್ಪ ನಾನು ಅಕ್ಕಿ ಕೊಡ್ತಾನೆ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು ಅವರು ನಿಮ್ಮ ಕುಟುಂಬ ಚಿಕ್ಕ ಪರಿವಾರ ನಿಮ್ಮದು ಒಂಥರ ಬಡ ಜೀವನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅವರೊಂದು ಒಳ್ಳೇದು ಮಾಡಿದರು ಮೋದಿ ಅವರು ಏನು ಕೊಟ್ಟರು ನಮಗೆ ಏನರೇ ಕೊಟ್ಟಿರೋದೆ ಜಿ ಎಸ್ ಟಿ ಕೊಟ್ಟಾನೆ ಹೋಟ್ಲಗೆ ಹೋಗಿ ಒಂದು ಅಂಗಡಿಗೆ ಇದನ್ನ ತಗೋಬೇಕಂದ್ರೆ ಅದು 30 ರೂಪಾಯಿ ಇದ್ರೆ ಅದಕ್ಕೆ 40 ರೂಪಾಯಿ ಜಿ ಎಸ್ ಟಿ ಅಂತೆ ಯಾವನು ಕೊಡ್ತಾನೆ ಅದನ್ನ ಜಿ ಎಸ್ ಟಿ ಎಲ್ಲ ಏನು ಮೋದಿ ಕೊಡ್ತಾನೆ ನಾವು ಕೊಟ್ಟರೆ ಅವ್ನು ಕೊಡೋದು ಹಿಂಗೆ ಯಾರೂ ಅಲ್ಲ ನಮಗಂದ್ರೆ ನೋಡಿ ಸರ್ ಬಿ ಜೆ ಪಿ ಏನು ಉಪಯೋಗ ಇಲ್ಲ ನಮಗೇನು ಕಾಂಗ್ರೆಸ್ ಬರಬೇಕು ಅವ್ರು ಏನಾರ ಮಾಡಲಿ ಅವರಲ್ಲಿ ಬಡವರು ಬಗ್ಗರು ಬಲ್ಲಿಗರು ಅನ್ನೋದೊಂದು
ಭಾವನೆ ಇದೆ, ಇವರಲ್ಲಿ ಭಾವನೆನೇ ಇಲ್ಲ ಬಿ ಜೆ ಪಿ ಅವರಲ್ಲಿ. ಅವರೆಲ್ಲ ದುಡ್ಡು ಮಾಡೋರು ಅಂದರೆ ಏನು ಗೊತ್ತಾ, ದುಡ್ಡು ಅಂದರೆ ಸುಳ್ಳಿಗೆ ಎಲ್ಲ ಇಲ್ಲೆಲ್ಲ ಇಡಲ್ಲ, ಔಟ್ ಆಫ್ ಕಂಟ್ರಿಲಿ ಇಡೋದವರು, ಇಲ್ಲಿ ಯಾವನ ಏನು ಇಡಲ್ಲ, ಅಲ್ಲಿ ಮಾಡ್ತಾರೆ ಸುಲಿಗೆ ಹೊಡಿತಾರೆ ಅವರು. ಯಡಿಯೂರಪ್ಪರೆಲ್ಲ ಮಾಡಿದರು, ಅವರೆಲ್ಲ ಏನು ಮಾಡಿದರು, ಅವರ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದಾರೆ. ನಿಮ್ಮನೇಲಿ ನೀನು ಮಾಡ್ಕೊಂಬಿಟ್ರೆ ಸಾಕೇನು ಸರ್, ಹೊರಗಡೆ ತೋರಿಸ್ಕೋಬೇಕಾನೆ? ನಿಮ್ಮನೇಲಿ ನೀನು ಮಟನ್ ಊಟ ಮಾಡ್ಕೊಂಡು ಹೋಳಿಗೆ ಊಟ ಮಾಡ್ಕೊಂಡು ತಿಂದ್ಬಿಟ್ರೆ ಪಕ್ಕದ ಮನೆಯವ್ರು ಬಡವ್ರು ಗುಡಿಸ್ಲಾಕೊಂಡಿರ್ತಾರೆ, ಅವ್ರೇನು ತಿಂತಾರೆ? ಅವ್ರಿಗೆ ಕೊಟ್ರ ನೀವು ಕೊಟ್ಟಿಲ್ಲ ತಾನೆ? ಮತ್ತೆ ನೀನು ತಿಂದರೆ ಏನೇನು ಬಂತು ಮಾಡ್ದ? ಅವನು 3 ವರ್ಷ 4 ವರ್ಷ ಅವ್ನು ಮಾಡಿದರು, ಯಾಕಪ್ಪ ಅಂದ್ರೆ ಅವ್ನಿಗೆ ಬೀಳ್ಸೋಕೆ ಇವರಿಗೆ ಬೇರೆಯವ್ರಿಗೆ ಕಪಾಳ ಕೊಡೋದು ಇಳಿದು ಮಾಡಿಸ್ಕಲ್ಲ ಹಿಂಗೆ ಮಾಡಂತ ಹೇಳಬೇಕು. ಮಾಡ್ರಿ, ಮಾಡಿಸ್ರಿ ಸಾ, ಬಡವ್ರ ಬಗ್ರಿಗೆ ಕೊಡ್ರಿ. ನೋಡಿ ಬಂಡೆ ಮೇಲೆ ಅಲ್ಲೆಲ್ಲ ಕಾಲೋನಿಗಳಿಗೆಲ್ಲ ಜನಗಳದಾರ, ಅವ್ರಿಗೆಲ್ಲ ಕೊಡಿ, ಬಡವ್ರಿಗೆ ಒಳ್ಳೇದು ಮಾಡಿ ಸರ್. ನೆನೆಸ್ತಾರೆ, ನೀವು ಇದ್ದಂಥವ್ರಿಗೆ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆರ್ ಡಿ ಕಾರಲ್ಲಿ ಓಡಾಡ್ತಾರೆ, ಸೈಕಲಲ್ಲಿ ಓಡಾಡೋಣ. ಏನು ಮಾಡ್ತಾನೆ ಅವ್ನು, ಸೈಕಲಲ್ಲೇ ಓಡಾಡ್ತಾನೆ. ಕೊಡಿ ಅವನಿಗೂ ಒಂದು ಸ್ವಲ್ಪ ಅನುಕೂಲ ಕೊಡಿ, ಒಳ್ಳೇದು ಮಾಡಿ, ಬಡವ್ರಿಗೆ ಒಳ್ಳೇದು ಮಾಡಿ ಅಂತ ನಾನು ಕೇಳ್ತಿರೋದು. ಯಾವ ಸರ್ಕಾರನೇ ಬರಲಿ ಬಡವ್ರಿಗೆ ಒಳ್ಳೇದು, ಯಾಕೆ ಗೊತ್ತಾ, ಬಡವರ ಅವನು ಎಷ್ಟೇ ಮಾಡಿದ್ರು ಇವತ್ತಲ್ಲಿ ಇನ್ನು 10 ವರ್ಷ ಬಿಟ್ಟರು ಅವ್ರು ಇದ್ರಪ್ಪ ನಮಗೆ ಇಂಥದ್ದು ಮಾಡಿದ್ರು ನೆನೆಸ್ತಾರೆ. ಬೇರೆಯವ್ರ ಸಾವುಕಾರ ಯಾವನ ನೆನೆಸಲ್ಲ, ಸಾವುಕಾರ ನೆನೆಸ್ತಾರೆ. ಹೋಗಲೇ ನಾನೊಂದು ಸೈನಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಸೈನ್ ಹಾಕಿದಾನಂತಾರೆ. ಮುಲಾಜಿಲ್ಲ ಹೇಳ್ತಾರೆ ಸರ್, ಅದೇ ಬಡವ್ರು ಹೋಗಿ ಅಣ ಅಂತಂದರೆ ಅಲ್ಲೇ ಇರೋ ನೀನು ಅಂತಾರೆ. ಅಲ್ಲಿರಪ್ಪ ನೀನು, ಬರ್ತಾನೆ ಒಳಗೆ ಹೋಗಿ ಅಂದರೆ ಅವನು ಅಲ್ಲೇ ಸಾಯಂಕಾಲ ಆದರು. ಅದೇ ಅವನು ಅವನ ಆರ್ ಡಿ ಕಾರನ್ನ ಬಂದ ಅಂದರೆ ಹ್ಞೂ ಹೋಗಿ ನೀನು ಹಿಂಗೆ ಹೇಳೋದು. ಯಾವ ಸರ್ಕಾರನೇ ಬರಲಿ ಸರ್, ಬಡವ ಜನಗಳಿಗೆ ಒಳ್ಳೇದು ಮಾಡೋದು ನಾನು ಹೇಳೋದು, ನಮ್ಮ ಅಭಿಪ್ರಾಯ ಅಷ್ಟೇ ಸರ್. ಕುಮಾರಣ್ಣವ್ರು ಬಂದರೂ ಅಷ್ಟೇ, ಯಡಿಯೂರಣ್ಣವ್ರು ಬಂದರೂ ಅಷ್ಟೇ, ಸಿದ್ದರಾಮಣ್ಣವ್ರು ಬಂದರೂ ಅಷ್ಟೇ, ಯಾರೇ ಬರಲಿ. ಈಗ ಕುಮಾರಣ್ಣವ್ರು ಮಾಡಿದರು, ರೈತರಿಗೆಲ್ಲ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗೊತ್ತಾ, ಇವರೆಲ್ಲ ಏನು ಮಾಡಿಕೊಟ್ರು ರೈತರುಗಳಿಗೆ, ಒಳ್ಳೊಳ್ಳೆ ನೀರಿನ ಬೆಲೆ ಇದು ಕಮ್ಮಿ ಮಾಡಿಸಿದ್ರು, ಎಲ್ಲ ಮಾಡಿದರು ಅವರು. ಆ ಥರ ಮಾಡ್ಬೇಕು ಸರ್, ಒಳ್ಳೇದು ಮಾಡ್ಬೇಕು ಜೀವನದಲ್ಲಿ. ಇನ್ನು ಯಾರು ಪೈಟ್ ಕೊಡುವಂಥವ್ರು ಇಲ್ಲ ಅವ್ರಿಗೆ, ಅವ್ರು ಏನು ಹೇಳ್ತಾರೆ ಅದು ಏನೋ ಮಾತಾಡಿದ್ರೆ ಗೊತ್ತಿಲ್ಲ. ಅಯ್ಯೋ ನಾವೇ ಕಟ್ ನಾವು ನಮ್ಮನ್ನೇ ಕೆಟ್ಟವ್ರು ಮಾಡಿಬಿಡ್ತಾರೆ. ಕಮ್ಮಿ ಮಾಡಬೇಕು ಅವ್ರು ಹೇಳ್ತಾರೆ ನಮಗೆಲ್ಲ ಎಲ್ಲ ಜಾಸ್ತಿ ಆಗಿದೆ ರೇಟು. ಆಮೇಲೆ ದುಡ್ಡೆಲ್ಲ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾವ್ರೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅವಾಗೆಲ್ಲ ಟ್ಯಾಕ್ಸೇ ಕಲೆಕ್ಟ್ ಮಾಡ್ತಿರಲಿಲ್ಲ, ಆದರೂ ಕೊಡ್ತಿದ್ರು ನಮಗೆ ಸಬ್ಸಿಡಿ ಎಲ್ಲ ಕೊಡ್ತಿದ್ರು. ಇವರು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಏನು ಕೊಡೋಲ್ಲ. ಈಗ ನಾವೇನೋ ಮಾತಾಡಿದ್ರೆ ನಾವೇ ಕೆಟ್ಟವರು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಸರ್ಕಾರ ನಡೀತಾ ಇದೆ, ನಾವೇನು ಎಲ್ಲ ಮಾಮೂಲಿ ಎಲ್ಲ ನಡೀತಾ ಇದೆ, ನಡ್ಕೊ ಹೋಯ್ತಾ ಇದೆ ಹೆಂಗೋ. ಏನು ಇಲ್ಲ, ಸುಮ್ಮನೆ ನಡ್ಕೊ ಹೋಯ್ತಾ ಅವ್ರು ಏನು ಅವ್ರೇ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಏನು ನಡ್ಕೊ ಹೋಯ್ತಾ ಇದೆ ಮುಂದೆ ಹೇಳೋಕ್ಕಾಗಲ್ಲ. ಅವ್ರದ್ದು ಅವ್ರಿಗೂ ಪ್ರೆಷರ್ ಇರುತ್ತೆ ಅವ್ರ ಪಾಡ್ದವರು. ಸಿ ಎಮ್ ಅಂದರೆ ಕುಮಾರಸ್ವಾಮಿ ಆದರೆ ಬೆಟರ್ ಅನಿಸುತ್ತೆ ನನಗೇನು. ಅವರು ರೈತರ ಬಗ್ಗೆ ಅವರೆಲ್ಲ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ, ಬಡವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ರೆ. ಕುಮಾರಸ್ವಾಮಿ ಆಗಬೇಕು, ಇಲ್ಲರ ಸಿದ್ದರಾಮಯ್ಯ, ಡಿ ಕೆ ಸಿಂಗ್ ಯಾರು ಆದರೆ ಒಳ್ಳೇದು ಅನಿಸುತ್ತೆ. ಬಿ ಜೆ ಪಿಲಿ ಯಾರು ಅಂತ ಯಾರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇಲ್ಲ. ಉಪೇಂದ್ರ ಅವರು, ಉಪೇಂದ್ರ ಅಂದರೆ ಬರಲ್ವಲ್ಲ, ಅವರು ಫುಲ್ ಪಾರ್ಟಿ ಫುಲ್ ಮೆಜಾರಿಟಿ ಬರಲ್ವಲ್ಲ. ಆಮೇಲೆ ಆಮ್ ಆದ್ಮಿ ಪಾರ್ಟಿದು ಯಾರು ಕ್ಯಾಂಡಿಡೇಟ್ ಯಾರು ನಮಗೆ ಹೇಳಲ್ವಲ್ಲ ಯಾರು ಇಂಥವ್ರು ಅಂತ ಮುಖಗಳೇ ತೋರಿಸಿಲ್ವಲ್ಲ. ಅರವಿಂದ ಕೇಜ್ರಿವಾಲ್ ಬರ್ತಾರೆ ಇಲ್ಲಿಗೆ, ಅವರಾದ್ರೂ ಓಕೆ, ಅವ್ರು ಇಲ್ಲಿ ಬಂದು ಮಾಡೋಕ್ಕಾಯ್ತದ? ಆಗಲ್ಲ. ಇಲ್ಲಿ ನಮ್ಗೆ ಅವ್ರು ಯಾರು ಅಂತ ಮುಖನೇ ತೋರಿಸಿಲ್ಲ, ನಾವು ಏನು ಹೊಟ್ಟಾಕದ ಅವ್ರಿಗೆ? ಹಾಂ, ಒಳ್ಳೆಯವರು ಅಂದ್ರೆ ನಮಗೇನಿಲ್ಲ. ಯಾರು ಒಳ್ಳೆ ಕ್ಯಾಂಡಿಡೇಟು? ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಇನ್ನು ಬಿ ಜೆ ಪಿಲಿ ಯಾರು ಬೇರೆ ಅವ್ರ ಕ್ಯಾಂಡಿಡೇಟ್ ಅಂತ ಯಾರು ಇದು ಮಾಡಿಲ್ಲ. ಯಡಿಯೂರಪ್ಪ ಇದ್ದಾಗ ಹೆಂಗೆ ನಡ್ಕೊ ಹೋಯ್ತಿದ್ದು, ಏನು ಮಾಡೋಕ್ಕಾಗಲ್ಲ. ಅವ್ರು ನಡ್ಸ್ಕೊಂಡು ಹೋಯ್ತಿದ್ರು, ಅವ್ರದ್ದು ಈಗ ಡಿಸಿಷನ್ ಅವ್ರು ತಗೋತಿದ್ರು. ಈಗ ಏನು ಯಾರು ಅಲ್ಲಿ ಹೇಳ್ದಂಗೆ, ಅವ್ರೇನು ಹೇಳ್ತಾರೆ ಇಲ್ಲಂಗೆ ಅವ್ರೇನು ಅವರು ಉಪೇಂದ್ರ ಅವರು ಒಳ್ಳೆಯವ್ರೆ ಮಾತಾಡ್ತಾರೆ, ನಮಗೆ ಕೆಲಸ ಮಾಡ್ತಾರೆ ಗೊತ್ತಿಲ್ವಲ್ಲ ನಮಗೆ. ಇನ್ನೂ ಅನುಭವ ಯಾವುದು ಬಿ ಬಿ ಎಂ ಪಿಲೋ ಯಾವುದೋ ಒಂದು ತೋರಿಸಿದ್ರೆ, ಅವ ಆಲ್ರೆಡಿ ಹಿಂದೆ ತೋರಿಸಿದ್ರೆ ನಮ್ಗೆ ಇದಾಗಿರೋದು. ಆಯಿತು, ಬಿ ಬಿ ಎಂ ಪಿಲಿ ಬರಲಿ, ಬಿ ಬಿ ಎಂ ಪಿ ಬರಲಿ ಹಾಕನ ಅವರು ಅಂತಲ್ಲ, ಯಾರು ಬರಲಿ, ಅಮ್ಮ ಅಮ್ಮ ಆದ್ಮಿನ ಬರಲಿ, ಯಾರು ಬರಲಿ ಹಾಕನ, ಒಂದ್ಸರಿ ತೋರಿಸ್ಲಿ ನೋಡೋಣ.